ನಮಸ್ಕಾರ ಸ್ನೇಹಿತರೆ, ನಾವು ಹೇಳುವಂತಹ ಈ ಒಂದು ಕೆಲಸವನ್ನ ಮಾಡಿ ನೋಡಿ, ನಿಮ್ಮ ಆರ್ಥಿಕ ಸಮಸ್ಯೆ ದೂರವಾಗುತ್ತದೆ, ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ, ಮನೆಯಲ್ಲಿ ಪದೇ ಪದೇ ಕಿರಿಕಿರಿ ಇದ್ದರೆ ಅದು ಸಹ ಈ ಒಂದು ಕೆಲಸವನ್ನ ಮಾಡುವುದರಿಂದ ಅದು ದೂರವಾಗುತ್ತದೆ, ನಿಮ್ಮ ಮನೆಯಲ್ಲಿ ಸಿಗುವಂತಹ ನಿಂಬೆ ಹಣ್ಣಿನಿಂದ ನೀವು ಈ ಒಂದು ಸಮಸ್ಯೆಯನ್ನ ದೂರ ಮಾಡಿಕೊಳ್ಳಬಹುದು. ಹಾಗಾದರೆ ಆ ಪರಿಹಾರ ಕ್ರಮ ಏನು ಎಂದು ಕೇಳುತ್ತೀರಾ? ಎಸ್, ಹೇಳುತ್ತೇನೆ. ಅದಕ್ಕೂ ಪೂರ್ವದಲ್ಲಿ ನೀವಿನ್ನು ನಮ್ಮ ಚಾನೆಲ್ ಪ್ರಪ್ರಥಮ ನೋಡುಗರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋವನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಎಸ್ ಸ್ನೇಹಿತರೆ, ನಮ್ಮ ಕಷ್ಟಗಳನ್ನು ದೂರ ಮಾಡು ಎಂದು ದೇವಿಯಲ್ಲಿ ಬೇಡಿಕೊಂಡು ತಾಯಿಯ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತೇವೆ. ಅದರಲ್ಲೂ ಪ್ರತಿ ಶುಕ್ರವಾರ ತಾಯಿಯ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು. ಹೀಗೆ ಮಾಡಿದರೆ ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಇರುತ್ತದೆ ಹಾಗೂ ನಮ್ಮ ಕೋರಿಕೆಗಳು ತುಂಬ ಬೇಗ ಈಡೇರುತ್ತವೆ. ಮದುವೆ ವಿಳಂಬವಾಗುತ್ತಿದ್ದರೆ, ಆರ್ಥಿಕ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿ ಸಂತೋಷ ಇಲ್ಲದೆ ಇರುವುದು, ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಮನೆಯಲ್ಲಿ ಕಷ್ಟಗಳು ಹೆಚ್ಚುತ್ತಾ ಇದ್ದರೆ ಈ ಒಂದು ಕೆಲಸವನ್ನ ಮಾಡಬಹುದು. ಹಾಗಾಗಿ ಈ ರೀತಿಯ ಸಮಸ್ಯೆಗಳಿಂದ ದೂರ ಆಗಬೇಕು ಅಂದರೆ, ಮನಸ್ಸಿಗೆ ನೆಮ್ಮದಿ ಬೇಕು ಎಂದರೆ, ಈ ನಿಂಬೆಹಣ್ಣಿನ ದೀಪವನ್ನ ಭಕ್ತಿಯಿಂದ ಹಚ್ಚಿದರೆ ಖಂಡಿತವಾಗಿ ದೇವಿಯ ಕೃಪೆ ನಿಮಗೆ ಆಗುತ್ತದೆ. ಹಾಗಾದರೆ ನಿಂಬೆಹಣ್ಣಿನ ದೀಪವನ್ನ ಹೇಗೆ ಹಚ್ಚಬೇಕು ಅಂತ ಕೇಳುವುದಾದರೆ, ನಿಂಬೆಹಣ್ಣಿನ ದೀಪವನ್ನ ಶಕ್ತಿ ದೇವತೆ ದೇವಸ್ಥಾನಗಳಲ್ಲಿ ಹಚ್ಚಬೇಕು. ಬನಶಂಕರಿ ದೇವಿ, ಕರುಮಾರಮ್ಮ, ದುರ್ಗಾದೇವಿ, ಊರ ದೇವತೆ, ಒಟ್ಟಿನಲ್ಲಿ ಅಮ್ಮನ ದೇವಸ್ಥಾನದಲ್ಲಿ ದೀಪವನ್ನ ಹಚ್ಚಬೇಕು. ನಿಂಬೆಹಣ್ಣಿನ ದೀಪದ ತಯಾರಿ ಪೂರ್ಣವಾಗಿ ದೇವಸ್ಥಾನದಲ್ಲಿ ಕುಳಿತು ಮಾಡಿಕೊಳ್ಳಬೇಕು. ಮನೆಯಲ್ಲಿ ತಯಾರಿಸಿಕೊಂಡು ಹೋಗಿ ಹಚ್ಚಬಾರದು. ನಿಂಬೆಹಣ್ಣನ್ನು ತೆಗೆದುಕೊಂಡು ಅದನ್ನು ಮೊದಲಿಗೆ ತಾಯಿಯ ಪಾದದ ಬಳಿ ಇಟ್ಟು ನಿಮ್ಮ ಕೋರಿಕೆಗಳನ್ನು ದೇವಿಯ ಬಳಿ ಹೇಳಿಕೊಂಡು ನಂತರ ಅದನ್ನು ಮಧ್ಯಭಾಗಕ್ಕೆ ಕತ್ತರಿಸಬೇಕು. ನಂತರ ಅದನ್ನು ರಸವನ್ನು ತೆಗೆದು ಒಂದು ಡಬ್ಬಿಯಲ್ಲಿ ಹಾಕಬೇಕು. ನಂತರ ನಿಂಬೆಹಣ್ಣಿಗೆ ಕುಂಕುಮ, ಅರಿಶಿನ ಹಾಗೂ ಹೂವು ಎಲ್ಲವನ್ನ ಇಟ್ಟು ಒಂದು ತಟ್ಟೆಯಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು. ನಂತರ ದೇವಿಗೆ ದೀಪವನ್ನು ಬೆಳಗಿ ದೇವಸ್ಥಾನದಲ್ಲಿ ಇಡಬೇಕು. ಈ ದೀಪವನ್ನು ಮೈಲಿಗೆ ಆದ ಸಮಯದಲ್ಲಿ ಮಾಡಬಾರದು. ಒಂದು ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳು ಮಾತ್ರ ಮಾಡಬೇಕು. ಅನಾರೋಗ್ಯದ ಸಮಸ್ಯೆ ಇದ್ದಲ್ಲಿ ದೀಪವನ್ನು ಹಚ್ಚಬಾರದು. ನಿಂಬೆಹಣ್ಣಿನಿಂದ ತೆಗೆದ ರಸವನ್ನು ಯಾವುದಾದರೂ ಗಿಡಕ್ಕೆ ಹಾಕಬೇಕು. ನೀವು ಹಚ್ಚುವಂತಹ ನಿಂಬೆಹಣ್ಣಿಗೆ ಯಾವುದೇ ತರಹದ ಕಪ್ಪು ಕಲೆ ಅಥವಾ ಕಪ್ಪು ಚುಕ್ಕೆ ಇರಬಾರದು. ಹೀಗೆ ಮಾಡಿದ್ದೇ ಆದಲ್ಲಿ ದೇವಿಯ ಕೃಪೆ ನಿಮ್ಮ ಮೇಲೆ ಆಗುತ್ತದೆ. ಮನೆಯಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳು ದೂರ ಆಗಿ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸುತ್ತದೆ. ಹಾಗೂ ಕೆಲವರಿಗೆ ಒಂದಿಷ್ಟು ಗೊಂದಲಗಳು ಇರುತ್ತವೆ. ದೇವಸ್ಥಾನದಲ್ಲಿ ಕೊಟ್ಟಿರುವಂತಹ ನಿಂಬೆಹಣ್ಣನ್ನು ಏನು ಮಾಡಬೇಕು ಎಂದು ಕೆಲವರಲ್ಲಿ ಗೊಂದಲಗಳು ಉಂಟಾಗುತ್ತವೆ. ಹಾಗಾದರೆ ನಿಂಬೆಹಣ್ಣನ್ನು ಏನು ಮಾಡಬೇಕು ಅನ್ನೋದನ್ನು ಸಹ ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಒಂದು ವೇಳೆ ದೇವಸ್ಥಾನದಲ್ಲಿ ಏನಾದರೂ ನಿಂಬೆಹಣ್ಣನ್ನು ನೀಡಿದರೆ ಅಥವಾ ನಿಂಬೆಹಣ್ಣಿನ ಆರವನ್ನು ದೇವಿಗೆ ಹಾಕಿದ್ದರೆ ಹಾಗೂ ಆರದಲ್ಲಿರುವ ಒಂದು ನಿಂಬೆಹಣ್ಣನ್ನು ನಿಮಗೆ ಪ್ರಸಾದವಾಗಿ ನೀಡಿದರೆ ಆ ನಿಂಬೆಹಣ್ಣನ್ನು ಮನೆಗೆ ತೆಗೆದುಕೊಂಡು ಬಂದು ನಿಂಬೆಹಣ್ಣಿನ ಪಾನಕವನ್ನು ಮಾಡಿ ಮನೆಯಲ್ಲಿ ಎಲ್ಲ ಸದಸ್ಯರು ಕುಡಿಯಬಹುದು. ಒಂದು ವೇಳೆ ನಿಂಬೆಹಣ್ಣನ್ನು ದೇವರ ಮುಂದೆ ಇಟ್ಟು ಆ ನಿಂಬೆಹಣ್ಣನ್ನು ಪ್ರಸಾದವಾಗಿ ನಿಮಗೆ ನೀಡಿದರೆ ನಿಂಬೆಹಣ್ಣನ್ನು ಮನೆಗೆ ತೆಗೆದುಕೊಂಡು ಬಂದು ದೇವರ ಮುಂದೆ 48 ದಿನಗಳ ಕಾಲ ಇಡಬಹುದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇಟ್ಟಿದ್ದಂತಹ ನಿಂಬೆಹಣ್ಣು ಒಣಗಿ ಹೋಗಿದ್ದರೆ ನಿಮ್ಮ ಮನೆಯಲ್ಲಿ ಯಾವುದೇ ತರಹದ ನಕಾರಾತ್ಮಕ ಶಕ್ತಿ ಇಲ್ಲ ಎಂಬುದನ್ನು ಸೂಚಿಸುತ್ತದೆ. ಒಂದು ವೇಳೆ ಅದೇ ನಿಂಬೆಹಣ್ಣು ಕಪ್ಪು ಆಗಿದ್ದರೆ ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂದು ಅರ್ಥ. ಹಾಗೂ ನಿಮ್ಮ ಮನೆಯಲ್ಲಿ ಇರುವಂತಹ ದುಷ್ಟಶಕ್ತಿಗಳನ್ನು ಹೊರಹಾಕುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅಕಸ್ಮಾತ್ ನಿಂಬೆಹಣ್ಣು ಒಳ್ಳೆಯ ರೀತಿಯಲ್ಲಿ ಒಣಗಿ ಹೋಗಿದ್ದರೆ ನಿಂಬೆಹಣ್ಣನ್ನು ಯಾವುದಾದರೂ ಹರಿಯುವ ನದಿಯಲ್ಲಿ ಬಿಡಬಹುದು. ಅಥವಾ ನಿಂಬೆಹಣ್ಣು ಕಪ್ಪಾಗಿದ್ದರೆ ಆ ನಿಂಬೆಹಣ್ಣನ್ನು ಯಾರು ತುಳಿಯದೆ ಇರುವ ಜಾಗದಲ್ಲಿ ಹಾಕಬೇಕು. ಈ ರೀತಿ ಕಪ್ಪಾಗಿದ್ದ ನಿಂಬೆಹಣ್ಣನ್ನು ತೆಗೆದ ನಂತರ ಮತ್ತೊಂದು ಹೊಸ ನಿಂಬೆಹಣ್ಣನ್ನು ತೆಗೆದುಕೊಂಡು ಬಂದು ದೇವರ ಕೋಣೆಯಲ್ಲಿ ಇಡಬಹುದು. ಈ ರೀತಿ ಮಾಡಿದ್ದೆ ಆದಲ್ಲಿ ನಿಮಗೆ ಯಾವುದೇ ತರಹದ ಸಮಸ್ಯೆಗಳು ನಿಮಗೆ ಬರುವುದಿಲ್ಲ. ನಿಮ್ಮ ಮನೆ ಸುಖ ಸಂತೋಷದಿಂದ ಇರುತ್ತದೆ. ಎಸ್ ಸ್ನೇಹಿತರೆ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಿದೆ ಎಂದುಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುವಿಚಾರದೊಂದಿಗೆ ಸಿಗುತ್ತೇನೆ. ಸರ್ವೇ ಜನಃ ಸುಖಿನೋ ಭವಂತು.